ಮಳೆಗಾಲದ ದಿನ ಗುರುಪ್ರಕಾಶ್ ಅವರು, ಸುಬ್ರಹ್ಮಣ್ಯ ಸರ್, ಸುರೇಶ್ ಮೂರು ಒಟ್ಟಿಗೆ ಬಂದಿದ್ರು. ಬಂದು ಕೇಳಿದರು ಹೀಗೀಗೆ ಸೋಲಾರ್ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ, ನಿಮ್ದು ಅಭಿಪ್ರಾಯ ಏನು? ಉಷಾ, ಓ ಈ ಮಲ್ಟಿಮೀಟರ್ ನೋಡಿದ್ಯಾ? ನಾನು ಬ್ಯಾಂಕ್ನಿಂದ ಪಿಗ್ನಿ ಅವ್ರಿಗೆ ಕಳಿಸ್ತೇನೆ, ಪಿಗ್ನಿ ಅವ್ರು ಇದು ಮಾಡಿದರೆ ಒಳ್ಳೇದಾಗ್ತದೆ, ಮತ್ತು ನಿಮ್ಮ ದುಡ್ಡು ಕೂಡ ಉಳಿತಾಯ ಆಗ್ತದೆ ಅಂತ ಹೇಳಿದರು. ಅಷ್ಟರಲ್ಲಿ ನಾವು ಆಯ್ತು ಅಂತ ಹೇಳಿದ್ವಿ. ಕರೆದು ಒಂದ್ಸಲ ಮೀಟಿಂಗ್ ಮಾಡಿ ಅದನ್ನೆಲ್ಲ ಇದು ಮಾಡಿ ಹಾಕುವ ಅಂತೇಳಿ ಪ್ಲ್ಯಾನಿಂಗ್ ಮಾಡಿಕೊಂಡು ಫಸ್ಟ್ ಖಾಲಿ ಹಾಕಿದ್ದು ನಾವು ಐದು ಸೋಲರ್. ಹೀಗೆ 20 ಟೋಟಲ್. ಎಷ್ಟು ಬೇಗ ಹೊಡೆದು ಬಿಟ್ರ? 12:30 ಹೌದಾ? ಪ್ರಕಾಶ್ ಬೇಯ, ಸಾರಿ ನಾನು ನಿನ್ನ ಬ್ಯಾಟ್ರಿ ಹಾಕೊಳ್ಳಿಲ್ಲ. ಬೆಳಗ್ಗೆ ಕೊಡ್ಲಿಲ್ಲಂತೆ, ಅಲ್ಲೇ ಇರ್ಬೋದು ನೋಡಿ. ನಿಮ್ಮ ಸರಿ ಸರಿ ಬರೋದಿಲ್ಲ. ಸರಿ ಸರಿ ಬರ್ತೀನಿ. ಸರಿ ಸರಿ ಪ್ರಕಾಶ್ ಹೇಳ್ರಿ ಕೂಡ. ಹೂ ಆಯ್ತು ಬ್ಯಾಟ್ರಿ ದಿನ ಬರ್ತಿ, ಮತ್ತೆ ನಾನು ದೂಸರೇ ಸೈನಿಕ. ಇನ್ನೊಂದು, ನಾನು ಮೊಬೈಲ್ ವರ್ಕ್ ರಿಪೇರಿ ಮಾಡ್ತೇನೆ, ವರ್ಕಿಂಗ್ ಮೊಬೈಲ್ ವರ್ಕಿಂಗ್ ಮಾಡ್ತಾ ಇದ್ದೀನಿ. ನಾನು ಸೆಲ್ಕೋ ಹಿಂದೆ ನಾನು ಮೊಬೈಲ್ ಶಾಪ್ ಅದರಲ್ಲಿಂದ ಮಾಡಿದ್ದೆ ವಿನಃ. ನಾನು ಏನಂದರೆ ತುಂಬ ಪ್ರಯತ್ನಪಟ್ಟೆ ಆಚೆ ಈಚೆ ಲೋನ್ ತಗೊಳ್ಳಿಕ್ಕೆ, ಬಟ್ ನನಗೆ ಯಾರು ಲೋನ್ ಕೊಡಲಿಲ್ಲ. ಬಟ್ ಸೆಲ್ಕೋ ಹಿಂದೆ ಗುರುಪ್ರಕಾಶ್ ಅವರು ಹೋಗಿ ಅಲ್ಲಿ ಮಾತಾಡಿ ಆನಂತರ ಸೆಲ್ಕೋ ವತಿಯಿಂದ ನನಗೆ ಲೋನ್ ಕೊಡಿಸಿದರು. ಕಲರ್ದು ಖಾಲಿ ಆಗಿದೆ.
ಮಾನಪ್ಪ ಜಗ ತಾಂಡಂದ್ರಿಗೆ ಅದನ್ನ ಲೈಟ್ ಅಂಡ್ ಬ್ಯಾಟ್ರಿ ವಾಪಸ್ ತಂದಿನಿ ಕಿದ್ದ ಬೆಟರ್ ಪ್ರಾಬ್ಲಮ್ ಪ್ರಾಬ್ಲಮ್ ಕಾಂಚಿ ಹಂಗೆ ಅದಮಿಲ್ಲ ಸರ್ ಹೋಮ್ವರ್ಕ್ ಈಗ ಆಗೋದಿಲ್ಲ ಶಂಕರ್ ನೀವು ಇದು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರಲ್ಲ ಹಾಗಾಗಿ ಜೊತೆ ಒಂದು ಕಂಪ್ಲೇಂಟ್ ಬರಲಿಲ್ಲ ಲೈಟ್ ಎಲ್ಲ ಸರಿ ಲೈಟ್ ಇವತ್ತು ಬರಲಿಲ್ಲ ಬಹುಶಃ ಮುತ್ತು ಅವ್ರದ್ದು ಕೊಟ್ಟಿದ್ದೀರಾ ಹಾಂ ಮುತ್ತು ಅವ್ರು ಕೊಟ್ಟಿದ್ದೀರಲ್ಲ ಆಲ್ರೆಡಿ ಬರ್ತದೆ ಸ್ವಲ್ಪ ವೇಟ್ ಸರಿ 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 ಸಾಧಾರಣ ಸಾಧಾರಣ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕನ್ಸಿಡರ್ ಮಾಡ್ಬೇಕಲ್ಲ ಟೈಮೇ ಇಲ್ಲ ನಮಗೆ ಹೇಳೋದಾದ್ರೆ ಇದ್ದ ಟೈಮಲ್ಲಿ ಮ್ಯಾನೇಜ್ ಮಾಡ್ಬೋದು ಮತ್ತೆ ನಮ್ಗೆ ಇನ್ನೊಂದು ಲೈಟ್ ಇದೊಂದು ಏನಾದ್ರು ವ್ಯವಸ್ಥೆ ಮಾಡ್ಲಿಕ್ಕಾಗತ್ತ ನನ್ನ ಮೊಬೈಲ್ದು ಪಟ್ಟ ತೋರುವುದಿಲ್ಲ ಯಾವುದೋ ವಸ್ತು ಇರಲಿ ಅದಕ್ಕೆ ಒಂದು ಲೈಟಿದ ಒಂದು ವ್ಯವಸ್ಥೆ ಇತ್ತಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆಯಾ ಒಂದೊಂದ್ಸಲ ಬೆಳಕು ಫುಲ್ ಇದ್ರೆ ಸಹ ನಾ ಗ್ಲಾಸ್ ಹಾಕೊಂಡ್ರೆ ಸಹ ಅದು ಸರಿಯಾಗಿ ತೋರೋದಿಲ್ಲ ಹಂಗಾದ್ರೆ ಒಂದು ಲೈಟಿನ ವ್ಯವಸ್ಥೆ ಮಾಡು ಸಮಸ್ಯೆ ಇದ್ರೆ ಕಾಲ್ ಮಾಡಿ ಆಯ್ತಾ ನಮಸ್ತೆ ಲೋನು 500 ಈ 600 ಅದು ಒಂದು ಸಿಗ್ನೇಚರ್ ಒಂದು ಉಂಟು ಎಸ್ ಇದು 500 ಏನು ಅಲ್ಪ ಅದು ಎಸ್ ಬಿಗೆ ತಗೊಳ್ಳ ಲೋನಿಗೆ ಲೋನಿಗೆ ಹಾಕಿ ಶಂಕರ ಅವರೇ ಹೇಳ್ಬೇಕು ಸ್ವಲ್ಪ ಜಾಸ್ತಿ ಕಟ್ಟಿ ಜಾಸ್ತಿ ಕಟ್ಟುವ ಆದಷ್ಟು ಮತ್ತೆ ಬೇರೆ ಎಲ್ಲ ನೋಡಿ ಆಯ್ತಾ ಹೊರಗೆ ಕೆಲಸಕ್ಕೆ ಹೋ ಕೆಲಸ ಬರ್ತದ ಸೋಲಾರ್ ಅಲ್ಲಿ ಹೇಗೆ ಕಾಲೇಜಿಗೆ ಹೋಗ್ಬೇಕು ಹಾಗಾಗಿ ಸೋಲಾರ್ ಅಲ್ಲಿ ಹೇಗೆ ವರ್ಕಿಂಗ್ ಆಗ್ತಾ ಉಂಟು ಪರವಾಗಿಲ್ಲ ಒಳ್ಳೆದಾಗಿ ನಿಮ್ಗೆ ಆಗ್ತಾ ಇದೆ ಅಂಗಡಿ ನೀವು ಕ್ವಾಲಿಟಿ ಎಲ್ಲ ಕೊಡ್ತಾರೆ ಈಗ ಅಂಗಡಿಗೆ ಹೋಗ್ಬೇಕು ಯಾರು ನಾನೇ ಹೋಗ್ಬೇಕು ಮತ್ತೆ ಕಾಲೇಜ್ ಹೋಗ್ಲಿಕ್ಕೆ ಉಂಟು ಕಾಲೇಜ್ ಹೋಗ್ಲಿಕ್ಕೆ ಉಂಟು ನಾನು ಬೇರೆ ಕಲೆಕ್ಷನ್ ಮಾಡ್ತೇನೆ ಓಕೆ ಓಕೆ ಈಗ ಒಂಥರ ಆಪ್ಷನ್ ಇದ್ದಂಗೆ ಅಂದರೆ ಈಗ ಒಂದು ಕಡೆಯಿಂದ ಸೋಲರು ಇನ್ನೊಂದು ಕಡೆಯಿಂದ ಬ್ಯಾಂಕು ನಾವು ಯಾವುದೋ ಪ್ರಾಬ್ಲಮ್ ಇದ್ದರೆ ಸಹ ಬಂದು ಸಾಲ್ವ್ ಮಾಡೋ ಥರ ಅಂದರೆ ಒಂಥರ ಫ್ಯಾಮಿಲಿ ಇದ್ದಂಗೆ ಆಗಿದೆ ಮೇಡಮ್ ಅದು ಏನು ಯಾವುದೇ ಥರದ ಕಷ್ಟ ಇರಲಿ ಅದಕ್ಕೆ ಬಂದು ಹೆಲ್ಪ್ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಮ್ಯಾಮ್ ಸೋಷಿಯಾಲಜಿ ಅಂದರೆ ಈಗ ನಡೀತಿರುವ ಕ್ರಿಯೆಗಳನ್ನು ಈಗೀಗೆ ನಡೀತಿರುವುದನ್ನು ಅದರಲ್ಲಿ ಬರುವಂಥದ್ದು ಇರ್ತದೆ ಹಾಗಾಗಿ ತುಂಬ ಇಂಟ್ರೆಸ್ಟ್ ನನಗೆ ಸೋಷಿಯಾಲಜಿ ಅಂದರೆ ಪಾಂಚ್ ಇದೆ ರೀ ಮಲ್ಟಿ ಚಾರ್ಜ್ ಹಾಂ ಪ್ಯಾಕರ್ ಪ್ಯಾಕರ್ ಬಾಕಿ ಲೆಕ್ಕ
LLB ಮಾಡ್ಬೇಕಂತೇಳಿ ಇದೆ. ಬಟ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ನನ್ನ ಮೇಲೆ ನನ್ನ ಭರವಸೆ ಇಲ್ಲ. ಅಥವಾ ಒಂದೇ ದಿನ ಕ್ಲಾಸಲ್ಲಿ ಕೂತ್ಕೊಂಡ್ಬಂದ್ರೆ ಸಹ ಸಾಕು ಅಂತೇಳಿ ನಾನು ಹೇಳೋದು. ನನ್ನದೊಂದು ಅದೊಂದು ಗುರಿ, ಹೋಗಲೇಬೇಕನ್ನೋದು ಹಠ. ಮುಂದೆ ಓದಲಿಕ್ಕೆ ಕೂಡ ದುಡ್ಡು ಬೇಕಾಗ್ತದೆ, ಅದಕ್ಕೆ ನಮ್ಮ ಬ್ಯಾಂಕಿಂದ ಇದು ಮಾಡುವ ಅಂತೇಳಿ ಪ್ಲ್ಯಾನಿಂಗ್ ಉಂಟು. ಆದರೆ ಅದಕ್ಕೆಲ್ಲ ಸಪೋರ್ಟಿಂಗ್ ನಮ್ಮ ಸೆಲ್ಕೋ ಅವರೇ.